ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನ ಸಾರಾ ಫ್ಯಾಷನ್ ಡಿಸೈನರ್ಸ್ ವತಿಯಿಂದ ಫ್ಯಾಷನ್ ಶೋ ಕಾರ್ಯಕ್ರಮವನ್ನು ನಗರದ ಬಾಲಭವನದಲ್ಲಿ ಆಯೋಜಿಸಲಾಗಿತ್ತು. ಬಣ್ಣ ಬಣ್ಣದ ಡ್ರೆಸ್, ವಿಭಿನ್ನ ಬಗೆಯ ಡಿಸೈನ್ಗಳೊಂದಿಗೆ ಕಂಗೊಳಿಸಿದ ಮಕ್ಕಳು. ಫ್ಯಾಷನ್ ಲೋಕದಲ್ಲಿ ಸಿಂಗಾರಗೊಂಡ ಮಕ್ಕಳನ್ನ ನೋಡಿ ಕಣ್ತುಂಬಿಕೊಳ್ಳಲು ಬಂದಿರುವ ಪೋಷಕರು. ಇದೆಲ್ಲವೂ ಕಂಡುಬಂದಿದ್ದು ತುಮಕೂರು ನಗರದ ಜಿಲ್ಲಾ ಬಾಲಭವನದಲ್ಲಿ. ಹೌದು, ಇಂದು ತುಮಕೂರು ಜಿಲ್ಲಾ ಬಾಲಭವನದಲ್ಲಿ ಮಕ್ಕಳ ಫ್ಯಾಷನ್ ಶೋ ಆಯೋಜನೆ ಮಾಡಲಾಗಿತ್ತು. ತುಮಕೂರಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಆರಂಭವಾದ ಸಾರಾ ಫ್ಯಾಷನ್ ಅಕಾಡೆಮಿ ವತಿಯಿಂದ ಇಂದು ಫ್ಯಾಷನ್ ಶೋ ಆಯೋಜನೆ ಮಾಡಲಾಗಿತ್ತು. ಕಳೆದ 10 ವರ್ಷಗಳಿಂದ ತುಮಕೂರಿನಲ್ಲಿ ಸಾರಾ ಡಿಸೈನರ್ ಸ್ಟುಡಿಯೋನ ನಡೆಸಲಾಗ್ತಿದೆ. ಈ ಮೂಲಕ ತುಮಕೂರಿನಲ್ಲಿ ಫ್ಯಾಷನ್ ಲೋಕವನ್ನ ತೆರೆಯಲಾಗಿದೆ. ನಮ್ಮ ಅಕಾಡೆಮಿಯಲ್ಲಿ ಕಲಿಯುವ ಎಲ್ಲರಿಗೂ ಪರಿಪೂರ್ಣವಾಗಿ ಫ್ಯಾಷನ್ ಬಗ್ಗೆ ತಿಳಿಸಿಕೊಡಲಾಗುವುದು ಎಂದು ಕಾರ್ಯಕ್ರಮ ಆಯೋಜಕರಾದ ಶಾರು ತಿಳಿಸಿದರು. ನಮಸ್ಕಾರ, ನನ್ನ ಹೆಸರು ಶಾರು ಅಂತ, ಡಿಸೈನರ್. ನಾವು 10 ಇಯರ್ಸಿಂದ ತುಮಕೂರಲ್ಲಿ ಸಾರಾ ಡಿಸೈನರ್ ಸ್ಟುಡಿಯೋ ಅನ್ನೋ ಒಂದು ಬುಟ್ಟಿಕ್ನ ರನ್ ಮಾಡ್ತಾ ಇದ್ದೀವಿ. ಸೊ ಈಗ 2 ಇಯರ್ಸ್ ಬ್ಯಾಕಿಂದ ನಾವು ಸಾರಾ ಫ್ಯಾಷನ್ ಅಕಾಡೆಮಿ ಅಂತ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಇವಾಗ 6th batch ರನ್ನಿಂಗ್ ಇದೆ. ಓವರಾಲ್ ಎಲ್ಲ ಬ್ಯಾಚ್ ಸ್ಟೂಡೆಂಟ್ಸು ಇವಾಗ ನಾವು ಪ್ರೆಸೆಂಟ್ ಮಾಡ್ತಿದ್ದೀವಿ. ಅಂದರೆ ಎಲ್ಲ ಅಪ್ಕಮಿಂಗ್ ಡಿಸೈನರ್ಸ್ನ ಅವರ ಔಟ್ಫಿಟ್ಸ್ನ ನಾವಿವಾಗ ಬೇಬೀಸ್ ಮೂಲಕ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಬೇಬೀಸ್ ಬಂದು 3 ಇಯರ್ಸಿಂದ ಇದ್ದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಸೊ ಫ್ಯೂಚರಲ್ಲಿ ನಾವು ಇನ್ನೂ ಒಳ್ಳೊಳ್ಳೆ ಇವೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅದು ಕಾಂಪಿಟೇಷನ್ ಇವೆಂಟ್ಸ್ ಆಗಿರುತ್ತೆ. ಸೊ ಎಲ್ಲರಿಗೂ ಸಪೋರ್ಟ್ ನಮಗೂ ಬೇಕಾಗುತ್ತೆ. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಗಿಚ್ಚಿ ಗಿಲಿಗಿಲಿ ರಿಯಾಲಿಟಿ ಶೋ ಖ್ಯಾತಿಯ ಸೌಮ್ಯ ಹಾಗೂ ಕಿರುತೆರೆ ನಟಿ ಅಕ್ಷತಾ ದೇಶಪಾಂಡೆ ಆಗಮಿಸಿದ್ದರು. ಈ ವೇಳೆ ಮಾತನಾಡಿದ ಗಿಚ್ಚಿ ಗಿಲಿಗಿಲಿ ರಿಯಾಲಿಟಿ ಶೋ ಖ್ಯಾತಿಯ ಸೌಮ್ಯ, ಫ್ಯಾಷನ್ ಅತ್ಯಂತ ಅವಶ್ಯವಾದ ಅಂಶವಾಗಿದೆ. ಸಾರಾ ಅವರ ಫ್ಯಾಷನ್ ಡಿಸೈನ್ ತುಂಬಾ ಚೆನ್ನಾಗಿ ಮೂಡಿ ಬರುತ್ತದೆ. ಇವತ್ತು ಬಾರ್ಬಿ ಪರಿಕಲ್ಪನೆಯಲ್ಲಿ ಡಿಸೈನಿಂಗ್ ಮಾಡಿರುವುದರಿಂದ ಹೆಚ್ಚು ಆಕರ್ಷಕವಾಗಿದೆ ಎಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸೌಮ್ಯ ಡಿ ಸಹ ಮಾತಾಡ್ತಾ ಇರೋದು. ನಿಮ್ಗೆ ಗೊತ್ತಿರೋ ಹಾಗೆ ನಾನು ಇವತ್ತು ತುಮಕೂರಲ್ಲಿದ್ದೀನಿ. ಸಾರಾ ಫ್ಯಾಷನ್ ಡಿಸೈನರ್ ಅಕಾಡೆಮಿ ಅವ್ರದ್ದು ಇವತ್ತು ಫ್ಯಾಷನ್ ಶೋ ಏನೋ ಇದೆ, ಅಲ್ಲಿ ಜಡ್ಜ್ ಆಗಿ ಕರೆದಿದ್ದಾರೆ. ನನಗಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಪುಟ್ಟು ಪುಟ್ಟು ಮಕ್ಕಳು ಮುದ್ದು ಮುದ್ದಾಗಿ ಹೇಗೆ ರೆಡಿ ಆಗ್ತಾರೆ ಅಂತ, ಮತ್ತು ಅವ್ರ ಸ್ಟೂಡೆಂಟ್ಸ್ ವರ್ಕ್ ಅಂತೆ, ಇದೇ ಮೊದಲನೇ ಸಲ ನಾನು ಅವ್ರ ಸ್ಟೂಡೆಂಟ್ ವರ್ಕ್ ನೋಡೋದಕ್ಕೆ ಬಂದಿರೋದು. ಅವ್ರ ವರ್ಕ್ ಅಂತೂ ಹೇಳೋ ಹಾಗೆ ಇಲ್ಲ, ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನನಗೆ ಗೊತ್ತು. ಅವ್ರ ಕಾಸ್ಟ್ಯೂಮ್ಸ್ ಎಲ್ಲ ನನಗೆ ಕಳಿಸಿದ್ದಾರೆ. ಸೊ ನೋಡೋಣ ಅವ್ರ ಸ್ಟೂಡೆಂಟ್ ವರ್ಕ್ ಹೇಗಿರುತ್ತೆ ಅಂತ, ನನಗೆ ಇಷ್ಟ ಆಗುತ್ತೆ ಇಲ್ವಾ ಅಂತಲೂ ಕೂಡ ಮುಂದೆ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಕಾರ್ಯಕ್ರಮದಲ್ಲಿ 36ಕ್ಕೂ ಹೆಚ್ಚಿನ ಮಕ್ಕಳಿಗೆ ವಿಭಿನ್ನ ಬಗೆಯ ಬಟ್ಟೆಗಳನ್ನು ತೊಡಿಸಿ ಫ್ಯಾಷನ್ ಡಿಸೈನಿಂಗ್ ಮಾಡಲಾಗಿತ್ತು. ಈ ಮೂಲಕ ಸಾರಾ ಫ್ಯಾಷನ್ ಡಿಸೈನಿಂಗ್ ಅಕಾಡೆಮಿಯಿಂದ ಕಲಿತ ವಿದ್ಯಾರ್ಥಿಗಳ ಪ್ರತಿಭೆ ಹೊರಹೊಮ್ಮಿತು ಎಂದೇ ಹೇಳಬಹುದು. ಅಂಜನ್ ಕುಮಾರ್ ಜೊತೆ ಪ್ರವೀಣ್ ಅಮೋಕ್, ಟಿವಿ ತುಮಕೂರು. ತುಮಕೂರಿನ ಜಿಲ್ಲಾ ಲಾರಿ ಮಾಲೀಕರ ಸಂಘದ ವತಿಯಿಂದ ಸಾರಿಗೆ ದಿವಸ್ ಆಚರಣೆ ಮಾಡಲಾಗುತ್ತಿದ್ದು, ಅಂದು ಲಾರಿ ಚಾಲಕರು ಮತ್ತು ಕ್ಲೀನರ್ಗಳಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ನಿರ್ದೇಶಕ ಸದಾಶಿವಯ್ಯ, ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಜಿಲ್ಲೆಯ ಎಲ್ಲಾ ಗಣ್ಯರು ಭಾಗವಹಿಸುವರು. ಈ ವೇಳೆ ಸಿದ್ಧಗಂಗಾ ಆಸ್ಪತ್ರೆಯ ವತಿಯಿಂದ ಲಾರಿ ಚಾಲಕರಿಗೆ ಮತ್ತು ಕ್ಲೀನರ್ಗಳಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ಇಡೀ ದೇಶ ಅಂದರೆ ಪೂರ್ತಿ ಇಂಡಿಯಾದಲ್ಲಿ ಪೂರ್ತಿ ಸಾರಿಗೆ ದಿವಸ ಅಂತ ಅವತ್ತು ದಿವಸ ಆಚರಣೆ ಮಾಡ್ತಾ ಇದ್ದಾರೆ. ನಾವು ತುಮಕೂರಿನಲ್ಲಿ ಇದು ಮೊದಲನೇ ಬಾರಿಗೆ ನಾವು ಆಚರಣೆ ಮಾಡಬೇಕು ಅಂತ ನಾವೆಲ್ಲ ಸಂಘರೆಲ್ಲ ತೀರ್ಮಾನ ಮಾಡಿ ಎಲ್ಲ ಲಾರಿ ತುಮಕೂರು ಜಿಲ್ಲೆಯಲ್ಲಿ ಹೆಚ್ಚಿದ ಲಾರಿ ಅಸೋಸಿಯೇಷನ್ ಇದೆ ನಮ್ಮದು, ತುಮಕೂರು ಜಿಲ್ಲಾ ಲಾರಿ ಮಾಲೀಕರ ಸಂಘ ಮತ್ತು ಮಿನಿ ಗುಡ್ಸು ಲಾರಿ ಮಾಲೀಕರ ಸಂಘ ಇರ್ಬೋದು, ಮತ್ತು ನಾವು ಎಲ್ಲರೂ ಸೇರಿ ಇದೊಂದು ಗುಡ್ಶೆಡ್ ಲಾರಿ ಮಾಲೀಕರ ಸಂಘ ಮತ್ತು ಅಮಾಲಿ ಇವರು ಸಂಘ ಮತ್ತು ಡ್ರೈವರ್ ಮತ್ತು ಕ್ಲೀನರ್ ಅಸೋಸಿಯೇಷನ್ ಸಂಘದಿಂದಲೂ ಸಹ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಂದು ಸಾರಿಗೆ ದಿವಸ ಆಚರಣೆ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರು ತೀರ್ಮಾನ ತಾಂಡಿರ್ತಾರೆ. ಅದೇ ರೀತಿ ಆ ಒಂದು ಸಾರಿಗೆ ಕಾರ್ಯಕ್ರಮನ ಸಾರಿಗೆ ದಿವಸನ ಯಾವ ರೀತಿ ಆಚರಣೆ ಮಾಡಬೇಕು ಅಂತಂದಾಗ ನಮ್ಮ ಡ್ರೈವರು ಮತ್ತು ಕ್ಲೀನರ್ಗಳಿಗೆ ಒಂದು ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರ ನಾವು ಏರ್ಪಡಿಸ್ಬೇಕು.
ಇದರಲ್ಲಿ ಒಂದು ಕಣ್ಣಿನ ತಪಾಸಣಾ ಶಿಬಿರ ಏರ್ಪಡಿಸಬೇಕು. ಯಾರಿಗೆ ಕಣ್ಣಿಗೆ ತೊಂದರೆ ಇರ್ತದೆ ಅಂತಕ್ಕೆಲ್ಲ ಅವ್ರಿಗೆ ಕನ್ನಡಕ ಅವಶ್ಯಕತೆ ಇದ್ರೆ ಅವ್ರಿಗೆ ಫ್ರೀಯಾಗಿ ನಾವು ಕನ್ನಡ ಕೊಡಬೇಕು. ಕೆಲವು ಸಣ್ಣ ಪುಟ್ಟ ಕಾಯಿಲೆಗಳು ಅವ್ರಿಗೆ ಏನಾದ್ರು ಇದ್ರೆ ಅವಕ್ಕೆ ಫ್ರೀಯಾಗಿ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಸೋಸಿಯೇಷನ್ ವತಿಯಿಂದ ಅಂತ ನಾವೆಲ್ಲ ಎಲ್ಲ ನಿರ್ದೇಶಕರು ಒಂದು ತೀರ್ಮಾನ ತಗೊಂಡು ಒಂದು ಕಾರ್ಯಕ್ರಮ ಅನ್ಕೊಂಡಿದ್ದೀವಿ. ಇದು ಇಡೀ ದೇಶಾದ್ಯಂತ ಹೃದಯದಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತುಮಕೂರಿನ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಆಹ್ವಾನ ಮಾಡಿದ್ದೀವಿ, ಒಟ್ಟಿನಿಂದ ಒಪ್ಪಿದ್ದಾರೆ. ಅದೇ ರೀತಿ ತುಮಕೂರಿನ ಡಿ ಸಿ ಅವರಾದಂಥ ಶ್ರೀನಿವಾಸ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ಎಸ್ ಪಿ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ನಮ್ಮ ತುಮಕೂರಿನ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾದಂಥ ರಾಜು ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ಈ ಒಂದು ಲಾರಿ ತುಮಕೂರು ಜಿಲ್ಲಾ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಆದಂತಹ ನಮ್ಮ ಪ್ರಸನ್ನ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿರ್ತಾರೆ. ಅದೇ ರೀತಿ ತುಮಕೂರು ತುಮಕೂರಿನ ವಿಜಿಎಸ್ ವೃತ್ತದಲ್ಲಿ ವಿನಾಯಕ ಚತುರ್ಥಿ ಎಂದು 6ನೇ ವರ್ಷದ ಹಿಂದೂ ಮಹಾಗಣಪತಿಯನ್ನ ಪ್ರತಿಷ್ಠಾಪಿಸಲಾಗುವುದು ಎಂದು ಸಮಿತಿಯ ಮುಖಂಡರು ತಿಳಿಸಿದರು. ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ವತಿಯಿಂದ ಗಣಪತಿಯನ್ನು ಪ್ರತಿಷ್ಠಾಪಿಸಲಾಗುತ್ತಿದ್ದು ಈ ವರ್ಷವೂ ಗಣೇಶೋತ್ಸವವನ್ನ ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಸ್ವಾಗತ ಸಮಿತಿಯ ಅಧ್ಯಕ್ಷ ಟಿಬಿ ಶೇಖರ್ ಸುದ್ದಿಗಾರರಿಗೆ ತಿಳಿಸಿದರು. ಸೆಪ್ಟೆಂಬರ್ 30ರಂದು ಸಮಸ್ತ ಹಿಂದೂ ಸಮಾಜ ಬಾಂಧವರ ಸಹಕಾರ ಶ್ರೀಗಳ ಸಾನ್ನಿಧ್ಯದೊಂದಿಗೆ ಮೆರವಣಿಗೆ ನಡೆಯಲಿದೆ ಎಂದು ತಿಳಿಸಿದರು. ಹಾಗೆ ಆ ದಿವಸ 30ನೇವರೆಗೂ ಯಾವುದೇ ಗಣಪತಿ ಮಂಡಳಿಯವರಿರ್ಬೋದು ಸಮಿತಿಯವರಿರ್ಬೋದು ನಮ್ಮ ಜೊತೆ ಗಣೇಶೋತ್ಸವ ನಮ್ಮ ಜೊತೆ ಬರೋದಕ್ಕೂ ಅವರಿಗೆಲ್ಲ ಏನು ಬೇಕಾದ್ರೆ ನಮ್ಮ ಮುಖಾಂತರವಾಗಿ ಮನವಿ ಮಾಡ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ತುಮಕೂರು ಜನತೆ ಆಗಮಿಸಿ ಈಗೇನು ನಾವು ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗದಳ ಹಿಂದೂ ಮಹಾಗಣಪತಿಯ ನಮ್ಮ ಪಕ್ಕದ ರಾಜ್ಯದ ನಮ್ಮ ಪಕ್ಕದ ಡಿಸ್ಟಿಕ್ಟ ದುರ್ಗದಲ್ಲಿ ಚಿತ್ರದುರ್ಗದಲ್ಲಿ ಹರಪ್ಪನಹಳ್ಳಿ ಚಳ್ಳಕೆರೆಯಲ್ಲಿ ಹಾಗೆ ಹೊನ್ನಳ್ಳಿಯಲ್ಲಿ ಈ ರೀತಿಯೆಲ್ಲ ಭಾಳ ಆಚರಣೆ ಅಂತಕ್ಕಾಗಿ ಭಾಳಷ್ಟು ವರ್ಷದಿಂದ ನಡೀತಾ ಇದೆ. ತುಮಕೂರು ಕೂಡ ಅಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಅಭಿಲಾಷೆಯನ್ನು ಈ ಒಂದು ಸ್ವಾಗತ ಸಮಿತಿ ಮುಖಾಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸ್ವಾಗತ ಸಮಿತಿಗಳಲ್ಲಿ ಈಗೆಲ್ಲ ನೀವಾಗಲೇ ನಿಮಗೆಲ್ಲ ತಿಳುವಳಿಕೆ ಇದ್ದರೆ ವಿಸರ್ಜನಾ ಮಹೋತ್ಸವದಲ್ಲಿ ಏನು ಉತ್ಸವ ಕಾರ್ಯಕ್ರಮ ನಡೀತಾ ಇದೆ ಅದರ ಸುಂದರತ್ವವನ್ನು ನಾವು ಕೇಳಿ ಮನ್ನಣಾ ಮುಖಾಂತರವಾಗಿ ನಿರ್ವಹಿಸ್ತಾ ಇದ್ದೇವೆ. ಎಲ್ಲ ಕಾರ್ಯಕ್ರಮ ಉತ್ಸವ ತುಮಕೂರಿನಲ್ಲಿ ಯಾವುದೇ ಉತ್ಸವ ನಡೆಯುತ್ತೆ ಅಂದರೆ ಕೋರಿ ಮನ್ನಣ್ಣವರ ನೇತೃತ್ವ ಅದಕ್ಕೆ ಇರುತ್ತೆ. ಹಾಗಾಗಿ ವಿಸರ್ಜನಾ ಮಹೋತ್ಸವ ವಿಚಾರವಾಗಿ ಕೋರಿ ಮನ್ನಣ್ಣವರ ಮಾತಾಡಬೇಕು. ಸಮಿತಿ ಕಾರ್ಯದರ್ಶಿ ಜಿ ಕೆ ಶ್ರೀನಿವಾಸ್, ಖಜಾಂಚಿ ರಮೇಶ್ ಬಾಬು, ಕೋರಿ ಮಂಜಣ್ಣ, ಮಂಜು ಭಾರ್ಗವ್ ಸೇರಿದಂತೆ ಹಲವಾರು ಪ್ರಮುಖರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ವಿಶೇಷವಾಗಿ ಸ್ವಾಮಿ ಚೇತನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ವಿದ್ಯುತ್ತನ್ನು ಬೇಕಾಬಿಟ್ಟಿಯಾಗಿ ಬಳಸದೆ ಕ್ರಮಬದ್ಧವಾಗಿ ವಿದ್ಯುತ್ ಬಳಕೆ ಮಾಡಿಕೊಳ್ಳುವಂತೆ ಬೆಸ್ಕಾಂ ಅಧೀಕ್ಷಕ ಎಂಜಿನಿಯರ್ ಲೋಕೇಶ್ ತುಮಕೂರಿನಲ್ಲಿ ಕರೆ ನೀಡಿದರು. ತುಮಕೂರಿನ ಎಂಜಿನಿಯರ್ ಅಸೋಸಿಯೇಷನ್ ಹಾಲ್ನಲ್ಲಿ ಬೆಸ್ಕಾಂ ಜಾಗೃತ ದಳ ಪೊಲೀಸ್ ಠಾಣೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಜಾಗೃತಿ ಅರಿವು ಸಪ್ತಾಹ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಲೋಕೇಶ್ ರವರು ಮಾತನಾಡಿದರು. ವಿದ್ಯುತ್ ಕಳ್ಳತನ ಮಾಡುವವರ ಬಗ್ಗೆ ಬೆಸ್ಕಾಂ ಸಿಬ್ಬಂದಿಯು ಬೆಸ್ಕಾಂ ಜಾಗೃತ ದಳ ಪೊಲೀಸರಿಗೆ ಮಾಹಿತಿ ನೀಡುವಂತೆ ಮನವಿ ಮಾಡಿಕೊಂಡರು. ವಿದ್ಯುತ್ ಕಣ್ಣಿಗೆ ಕಾಣುವುದಿಲ್ಲ, ವಿದ್ಯುತ್ ಉತ್ಪಾದನೆ ಮಾಡುವುದು ತುಂಬಾ ಕಷ್ಟವಾಗಿದೆ, ವಿದ್ಯುತ್ ಅನ್ನು ಮಿತವಾಗಿ ಬಳಸುವಂತೆ ಜನರಲ್ಲಿ ಅರಿವು ಮೂಡಿಸುವುದು ಅಗತ್ಯವಾಗಿದೆ ಎಂದು ತಿಳಿಸಿದರು. ಅಂದರೆ ಈ ವಸ್ತುವನ್ನು ನಮಗೆ ಏನು ಬೇಕೋ ನಮಗೆ ಏನು ಪ್ರಸ್ತುತವಾಗಿ ಉಪಯೋಗಿಸ್ಕೋಬೇಕಬಹುದು ಅನ್ನೋ ಒಂದು ಕಲ್ಪನೆಯಲ್ಲಿ ಅವರಿದ್ದಾರೆ. ಆದರೆ ಅದರ ದುಷ್ಪರಿಣಾಮ ಉಂಡೋರಿಗೆ ಮಾತ್ರ ಗೊತ್ತಿರುತ್ತೆ. ಅಂದರೆ ಅಪಘಾತ ಇರ್ಬೋದು, ನಂತರ ಇದನ್ನು ಬೇರೆ ರೀತಿ ಅಂದರೆ ಯಾವ ಒಂದು ಪರ್ಪಸ್ಗೆ ಉಪಯೋಗಿಸ್ಕೋಬೇಕು, ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತ ಉಪಯೋಗಿಸ್ಕೊಳ್ಳಿದ್ದು ಆ ಒಂದು ಪ್ರಕರಣದಲ್ಲಿ ಸಿಕ್ಕಾಕೊಂಡಂತಹ ಸಾರ್ವಜನಿಕರಿಗೆ ಅದರ ಪರಿಣಾಮ ಏನು ಅಂತ ಗೊತ್ತಿರುತ್ತೆ. ಯಾಕೆಂದರೆ ಆ ಒಂದು ಇಲಾಖೆಯಲ್ಲಿ ಇರ್ತಕ್ಕಂಥ ನಾವೇ ಆಗಲಿ ಅಥವಾ ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಆಗಲಿ ಅವರ ಒಂದು ಮೇಲೆ ಈ ಒಂದು ಕ್ರಮ
ವಿದ್ಯುತ್ ದುರುಪಯೋಗ, ವಿದ್ಯುತ್ ಕಳ್ಳತನ, ಇನ್ಯಾವುದೇ ಪ್ರಕರಣಗಳಾಗಲಿ ಅವರಿಗೆ ಒಂದು FIR ಒಂದು ಕೇಸ್ ಅನ್ನು ರಿಜಿಸ್ಟರ್ ಮಾಡಿದಾಗ ಅವರಿಗೆ ಅದರ ಒಂದು ದುಷ್ಪರಿಣಾಮ ಅವಾಗ ಗೊತ್ತಾಗುತ್ತೆ. ಅಲ್ಲಿವರೆಗೂ ಕೂಡ ಯಾವ ಸಾರ್ವಜನಿಕರಿಗೂ ಗೊತ್ತಾಗಲ್ಲ. ನಾವೇನು ಬೇಕಾದ್ರೆ ಏನ್ಬೇಕಾದ್ರೆ ಉಪಯೋಗಿಸ್ಕೋಬಹುದು ಅನ್ನೋ ಒಂದು ಕಲ್ಪನೆಯಲ್ಲಿರ್ತಾರೆ. ದಯವಿಟ್ಟು ಈ ಒಂದು ಜಾಗೃತಿ ಅರಿವು ಸಪ್ತಾಹ ಏನಿದೆ ಇದು ಅವರಿಗೆ ಮುಟ್ಟಿಸ್ಬೇಕು, ಇದನ್ನು ಯಾವುದೇ ಉಪಯೋಗಿಸ್ಬೇಕು, ಯಾವ ರೀತಿ ಉಪಯೋಗಿಸ್ಕೋಬಾರ್ದು. ಇವತ್ತು ನಮ್ಮ ಕಣ್ಣಲ್ಲಿ ಕಾಣಿಸದೇ ಇರತಕ್ಕಂತಹ ವಸ್ತು ಕರೆಂಟ್, ಇದನ್ನ ನಾವು ಕಣ್ಣಿಗೆ ಕಾಣೋದಿಲ್ಲ, ಇದನ್ನು ನಾವು ಅರಿವು ಮತ್ತು ಜಾಗೃತಿಯಿಂದಲೇ ನಾವೆಲ್ಲರೂ ಉಪಯೋಗಿಸಬೇಕಾದ್ರೆ. ಬೆಸ್ಕಾಂನ ಉಪವಿಭಾಗದ ಕಾರ್ಯನಿರ್ವಾಹಕ ಅಭಿಯಂತರ ಪ್ರಶಾಂತ್ ಕುಡ್ಲಗಿ ಮಾತನಾಡಿ, ಕಳೆದ 15 ದಿನಗಳಿಂದ ವಿದ್ಯುತ್ ವ್ಯತ್ಯಯವಾಗುತ್ತಿದ್ದು ಸಮರ್ಪಕವಾಗಿ ವಿದ್ಯುತ್ ಸರಬರಾಜು ಮಾಡಬೇಕಾದರೆ ಅಕ್ರಮ ವಿದ್ಯುತ್ ಸಂಪರ್ಕ ಹಾಗೂ ವಿದ್ಯುತ್ ಕಳ್ಳತನಗಳನ್ನು ತಡೆಗಟ್ಟುವುದು ತುಂಬಾ ಅವಶ್ಯಕವಾಗಿದೆ ಎಂದು ತಿಳಿಸಿದರು. ಯಾವ್ದಾದ್ರು ನಮ್ಮ IP ಗ್ರಾಹಕರು ಇದ್ದಾರೆ ಆ ಆಧಾರ್ ಕಾರ್ಡ್ ತಗೊಂಡು ಲಿಂಕ್ ಮಾಡಬೇಕು. ಇವತ್ತು 2ನೇ ತಾರೀಕು, ಇನ್ನು 18 ದಿನ ಉಳಿದಿದೆ, ಬಹಳ ಸೀರಿಯಸ್ ಆಗಿದೆ. ಮುಂದಿನ ದಿನಗಳಲ್ಲಿ KRC ಇಂದ ಸಬ್ಸಿಡಿ ಕೊಡೋದಕ್ಕೆ ನಮಗೆ ಅದು ಬಹಳ ಅವಶ್ಯಕವಾಗಿದೆ. ಹಾಗಾಗಿ ಏನು ಡೆಡ್ಲೈನ್ ಕೊಟ್ಟಿದ್ದಾರೆ ತಾವು ಶಾಖಾಧಿಕಾರಿಗಳು ಮತ್ತು ನಮ್ಮ ಪವರ್ಮನ್ ಸಿಬ್ಬಂದಿ ಅವರು ಇದನ್ನ ತಾಯಾ ವಾಚ ಮನಸ ನಮ್ಮ ಕೆಲಸ ಅಂತ ಹೇಳಿ ನೀವು ಮಾಡಲೇಬೇಕಾಗುತ್ತೆ. September 20 ನಾವು ಅದನ್ನ ಸರ್ಕಾರ ಕೊಡಬೇಕಾಗುತ್ತೆ. ಈ ಒಂದು ವೇದಿಕೆ ಮೂಲಕ ಅದನ್ನ ಹೇಳ್ತಾ ಇದ್ದೀನಿ. ಎರಡನೇದು ನಮ್ಮಲ್ಲಿ ಒಟ್ಟು ಹೊಸದಾಗಿ 2016 2023 ತನಕ 6,000 ಪರಿವರ್ತಕಗಳು ಟ್ಯಾಗಿಂಗ್ ಆಗಿಲ್ಲ. ಅದನ್ನು ಬಹಳಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಆ 6,000 ಟ್ರಾನ್ಸ್ಫಾರ್ಮರ್ಸ್ ಏನು ಫೀಡರ್ ವೈಸ್ ಎಲ್ಲಾ ಇಲ್ಲಿ ಶಾಖಾಧಿಕಾರಿಗಳಿದ್ದೀರಾ ಅದನ್ನ ಅಸೈನ್ ಮಾಡಿ ತಾವುಗಳು ಅದ್ರ ಲ್ಯಾಟಿಟ್ಯೂಡ್ಗಳನ್ನ ತಗೊಂಡು SS ಎಲ್ಲರಿಗೂ ಈಗಾಗಲೇ ನಾವು ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ. ಅವುಗಳನ್ನು ಕೂಡ ನೀವುಗಳು September 20 ಈ ಒಂದು ವಿದ್ಯುತ್ ಜಾಗೃತಿ ಅಭಿಯಾನ ಜೊತೆಗೆ ನಮ್ಮ ಬೆಸ್ಕಾಂನ ಕೆಲಸಗಳು ಅದು ಆಧಾರ್ ಲಿಂಕಿಂಗ್ ಮತ್ತೆ DTC ಟ್ಯಾಗಿಂಗ್ ಇದ್ದರೂ ಮಾಡಬೇಕಂತ ಈ ಒಂದು ಸಂದರ್ಭದಲ್ಲಿ ಕೇಳ್ತಾ. ಬೆಸ್ಕಾಂ ಜಾಗೃತ ದಳ ಇನ್ಸ್ಪೆಕ್ಟರ್ TG ಶ್ರೀನಿವಾಸ್, ಸಬ್ ಇನ್ಸ್ಪೆಕ್ಟರ್ ರಂಗನಾಥ್ ಸೇರಿದಂತೆ ಬೆಸ್ಕಾಂನ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಲೈನ್ಮನ್ಗಳು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ TV, ತುಮಕೂರು. ಚಿಂತಾಮಣಿ ತಾಲೂಕಿನ ದೊಡ್ಡಬೊಮ್ಮನಹಳ್ಳಿ ಗ್ರಾಮದಲ್ಲಿರುವ ಸಾರ್ವಜನಿಕ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಮೂಲಭೂತ ಸೌಕರ್ಯ ಕೊರತೆ ಇದೆ ಎಂದು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಆಕ್ರೋಶ ಹೊರಹಾಕಿದ್ದಾರೆ. ಹಾಸ್ಟೆಲ್ನಲ್ಲಿ ಸುಮಾರು 65 ವಿದ್ಯಾರ್ಥಿಗಳಿದ್ದು ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಪ್ರತಿ ತಿಂಗಳು ಬರುವ ಕಿಟ್ ಕೊಡದೆ ಸರಿಯಾದ ರೀತಿಯಲ್ಲಿ ವಾರ್ಡನ್ ನಿರ್ವಹಣೆ ಮಾಡುತ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಡೆಂಗ್ಯೂ, ಅಲರ್ಜಿ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆಗೆ ಅಗತ್ಯ ಕ್ರಮಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ತೆಗೆದುಕೊಳ್ಳಬೇಕು. ಸಮಸ್ಯೆಗಳ ಕುರಿತು ಹಾಸ್ಟೆಲ್ ವಾರ್ಡನ್ಗೆ ಮಕ್ಕಳು ಪ್ರಶ್ನಿಸಿದರೆ ಸರಿಯಾದ ರೀತಿಯಲ್ಲಿ ಉತ್ತರ ನೀಡದೆ ಹಾಸ್ಟೆಲ್ನಿಂದ ತೆಗೆದು ಹಾಕುತ್ತೇವೆ ಎಂದು ಧಮಕಿ ಹಾಕುತ್ತಾರೆ ಎಂದು ದೂರಿದರು. ನನ್ನ ಮಕ್ಕಳಲ್ಲಿ ಸುಮಾರು ಇದು SLC ಓದ್ತಾ ಇದ್ದಾರೆ, 3 ವರ್ಷ ಆಯಿತು ಸೇರಿಸಿ. ಮೊನ್ನೆ 1 ತಿಂಗಳ ಹಿಂದೆ ಅಲರ್ಜಿ ಆಗಿತ್ತು ಮಕ್ಕಳಿಗೆಲ್ಲ. ಬಂದು ಕೇಳಿದರೆ ಯಾರಿಗೂ ಆಗಿಲ್ಲ ಅಂತೇಳಿದರು ವಾರ್ಡನ್ ಮೇಡಮ್. ಯಾರಿಗೂ ಆಗಿಲ್ಲ ಸರ್, ಎಲ್ಲ ಚೆಕ್ ಮಾಡಿದ್ದೀವಿ ಅಂದರು. ನಾವು ಆಚೆ ಕಡೆ ಪಬ್ಲಿಕಲ್ಲಿ ಕರೆಸ್ಬಿಟ್ಟು ಹುಡುಗನೆಲ್ಲ ನೋಡಿದಾಗ ಮಕ್ಕಳಿಗೆಲ್ಲ ಅಲರ್ಜಿ ಆಗೋಗಿತ್ತು, ಎಲ್ಲ ಇದು ಮಾಡ್ತಾಯಿದ್ರು. ಆಮೇಲೆ ಡಾಕ್ಟ್ರನ್ನ ಕರೆಸಿ ನೋಡಿದ್ರೆ ಎಲ್ಲ ಮಕ್ಕಳಿಗೂ ಆಗಿತ್ತು, ಟ್ರೀಟ್ಮೆಂಟ್ ಕೊಟ್ಟರು. ಯಾಕೆ ಮೇಡಮ್ ಹಂಗೆ ಐತೆ ಅಂದ್ರೆ ನಮ್ಗೆ ಗೊತ್ತಿಲ್ಲ ಸರ್, ಹೋಗಿ ಡಾಕ್ಟ್ರನ್ನ ಕೇಳ್ಕೊಳ್ಳಿ ಅಂತೇಳಿದರು. ತಿರ್ಗಿ ಅವತ್ತು ಬಂದು ನಾವು ಬಿಟ್ಬಿಟ್ವಿ. ಆಮೇಲೆ ಅವತ್ತು ಮರುಸೆ ದಿನ ಬಂದ ಕೇಳಿ ಸರ್, ನೀವು ಪಬ್ಲಿಕಲ್ಲ ಬಂದು ಮಾತಾಡೋಂಗಿಲ್ಲ ಸರ್, ಇಲ್ಲಿ ನಿಮ್ದೇನಿದ್ರೆ ನಾನು ಆಚೆ ಕಡೆ ಮಾತಾಡ್ಕೊಡ್ರಿ ಅಂತೇಳಿದರು. ಆಮೇಲೆ ಮೊನ್ನೆ ಹೋಗ್ಲಿ ಬಿಡ ಎಮ್ಮನ್ನ ಎಲ್ಲಾದರೂ ಹೋಗ್ಲಿ, ನಮ್ಮ ಮಕ್ಕಳಿದ್ದಾರೆ ಅಂತೇಳ್ಬಿಟ್ಟು ನಾವು ಇದ್ದೋದ್ವಿ. ನಿನ್ನೆ ಬಂದು ನೆನ್ನೆಲ್ಲಿ 27ನೇ ತಾರೀಕು ಬಂದು ಕೇಳಿದ ತಿರ್ಗಿ ಆಮೇಲೆ ನಾವು ಅಲರ್ಜಿ ಆಗಿತ್ತು. ಆಮೇಲೆ 28ನೇ ತಾರೀಕು ಬಂದ್ವಿ, ಅಮ್ಮನ ಅವತ್ತು ಬಂದಿಲ್ಲ. ಆಮೇಲೆ 29ನೇ ತಾರೀಕು ಬಂದರು. ಆಮೇಲೆ ಬಂದು ಕೇಳಿದ್ವಿ, ಮೇಡಮ್ ತಿರ್ಗಿ ಅಲರ್ಜಿ ಆಗಿತ್ತಲ್ಲ ಮೇಡಮ್ ಅಂದರೆ, ಸರ್ ನಮ್ಗೆ ಗೊತ್ತಿಲ್ಲ ಸರ್, ಹೋಗಿ ಡಾಕ್ಟ್ರನ್ನ ಕೇಳ್ಕೊಳ್ಳಿ ನೀವು, ಇಲ್ಲೇನು ಬಂದು ನೀವು ಮಾತಾಡೋಂಗಿಲ್ಲ, ಪಬ್ಲಿಕ್ ಸಲ ಬಂದು ಇಲ್ಲಿ ಮಾತಾಡೋಂಗಿಲ್ಲ. ಮೇಡಮ್ ನಮ್ಮ ಮಕ್ಕಳಿದ್ದಾರೆ, ನಾವೇ ಪಬ್ಲಿಕ್ ಅಲ್ಲ, ನಾವು ಪೇರೆಂಟ್ಸು, ನೀವು ಆ ಥರ ಎಲ್ಲ ಮಾತಾಡ್ಬಾರ್ದು, ಆ ಥರ ಮಾತಾಡೋಂಗಿದ್ರೆ ನೀವು ಬೋರ್ಡ್ ಹಾಕ್ಬಿಡಿ, ಇಲ್ಲಿ ನಾವು ಬರಲ್ಲ ಒಳಗಡೆ ಅಂತೇಳಿದ್ವಿ. ಆಮೇಲೆ ಕಿಟ್ ಕೊಟ್ಟಿಲ್ಲ ಮೇಡಮ್ ಅಂದರೆ ಹೋಗಿ ತಾಲೂಕು ಆಫೀಸಲ್ಲಿ ಹೋಗಿ ದಣ್ಣೆ ಮಾಡಿರಿ ನೀವು, ಇಲ್ಲೇನು ನಾವು ಬಂದು ಕೇಳೋದು, ಅವ್ರು ಕೊಡೋದು ನಾವೇನು ಮಾಡೋಣ, ನೀವೇನು ಇಲ್ಲಿ ಬರೋಂಗಿಲ್ಲ ನೀವು ಅಂತೆಲ್ಲ ಮಾತಾಡಿದ್ರು ಅವ್ರು ವಾರ್ಡನ್. ರಾಜ್ಯ ಸರ್ಕಾರವು ಸಮಾಜ ಕಲ್ಯಾಣ ಇಲಾಖೆಯಿಂದ ನಿರ್ವಹಿಸಲ್ಪಡುವ ಹಲವಾರು ಉಚಿತ ವಸತಿ ನಿಲಯಗಳನ್ನು ನಡೆಸುತ್ತಿದೆ. ಆದರೂ ಈ ಹಾಸ್ಟೆಲ್ಗಳಲ್ಲಿ ಹೆಚ್ಚಿನ ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ರಾಜ್ಯ ಸರ್ಕಾರದ ದೂರದೃಷ್ಟಿಯು ನನಸಾಗದಿರುವುದು ಬೇಸರದ ಸಂಗತಿಯಾಗಿದೆ. ಈಗಲಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಅನುಕೂಲ ಮಾಡಿಕೊಡಬೇಕೆಂದು ಪೋಷಕರು ಮನವಿ ಮಾಡಿಕೊಂಡಿದ್ದಾರೆ. ವೆಂಕಟ ಚಲಪತಿ, ಅಮೋಕ್ TV, ಚಿಂತಾಮಣಿ.
ಗುಬ್ಬಿ ಪಟ್ಟಣದ ಶ್ರೀ ಗ್ರಾಮದೇವತೆ ಅಮ್ಮನವರ ಜಾತ್ರಾ ಮಹೋತ್ಸವ ಇದೇ 4ರ ಸೋಮವಾರದಿಂದ ಗುರುವಾರದವರೆಗೂ ನಡೆಯಲಿದ್ದು ಐತಿಹಾಸಿಕ ಗ್ರಾಮದೇವತೆಯ ಜಾತ್ರೆಯನ್ನು ಪಟ್ಟಣದ 18 ಕೋಮಿನ ಮುಖಂಡರು ಸೇರಿ ಮಾಡುವುದು ಬಹಳ ವಿಶೇಷವಾಗಿದೆ. ಮುಖಂಡರಾದ ಕೆಂಪೇಗೌಡ ಮಾತನಾಡಿ, ಯಾರ ಬಳಿಯೂ ಹಣ ಕೇಳದೆ ಹುಂಡಿಯ ಹಣದಲ್ಲಿಯೇ ಪ್ರತಿ ವರ್ಷ ಜಾತ್ರೆ ನಡೆದುಕೊಂಡು ಬರುತ್ತಿದೆ. ಧಾರ್ಮಿಕ ಕಾರ್ಯಕ್ರಮಗಳು ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಸಹ ಆಯೋಜನೆಯನ್ನ ಮಾಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಿದರು. ಪಟ್ಟಣ ಪಂಚಾಯಿತಿ ಸದಸ್ಯ ರೇಣುಕಾ ಪ್ರಸಾದ್ ಮಾತನಾಡಿ, ಬಹುತೇಕ ಎಲ್ಲ ಸಮುದಾಯದವರು ಆರತಿ ಮಾಡುವಂತೆ ದೇವತೆ ಇದ್ದರೆ ಅದು ನಮ್ಮ ಗುಬ್ಬಿ ಗ್ರಾಮ ದೇವತೆ. ಎಲ್ಲ ಸಮುದಾಯದ ಎಲ್ಲ ಭಕ್ತರ ಸಹಕಾರದಿಂದ ಈ ಬಾರಿಯೂ ಸಹ ಜಾತ್ರೆ ನಡೆಯಬೇಕಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಆಗಮಿಸಬೇಕಾಗಿ ಮನವಿ ಮಾಡಿದರು. ಏನು ಪ್ರತಿ ಸಲ ನಡೆಸಿಕೊಳ್ಳಾಗುತ್ತೆ ಈ ವರ್ಷವೂ ಸಹ ನಡೆಸ್ಕೊಳ್ಬೇಕಾಗ್ತದೆ. ಮತ್ತು ಅವತ್ತೊಂದು ಏನಪ್ಪ ಒಂದು ಜಾತ್ರೆ ವಿಶೇಷತೆ ಏನಿರ್ತದೆ, ಪ್ರತಿಯೊಂದು ಸಮುದಾಯಕ್ಕೂ ಒಂದು ದಿವಸ ಆರತಿ ಮಾಡುವಂಥ ಅವಕಾಶ ಇರೋದ್ರಿಂದ ಮೊದಲನೇ ದಿವಸ ಕಿರು ಸಮುದಾಯದವರು ಮತ್ತು ಬ್ರಾಹ್ಮಣ ಸಮುದಾಯದವರು ಎಲ್ಲರ ಆರತಿ ಇರ್ತದೆ. ಎರಡನೇ ದಿನ ತಳವಾರರು ಮತ್ತು ಮಣಿಪಾಲರು ಗೋವಿ ಜನಾಂಗದ ಆರತಿ ಇರುತ್ತೆ. ಮತ್ತು ಗುರುವಾರದ ದಿವಸ ಕೊನೆ ದಿವಸ ಹರಿಜನಗಿರಿ ಎಂಬುದು ಆರತಿ ಸೇವೆ ಇರುತ್ತದೆ, ಘಟೆ ಸೇವೆ ಇರುತ್ತೆ, ಹಾಗೆ ಬಾಲ ಸೇವೆಯನ್ನು ಸಹ ಮಾಡ್ತಾರೆ. ಬಹಳ ವಿಜೃಂಭಣೆಯಿಂದ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷವೂ ಸಹ ಅದೇ ಥರ ಅದೇ ರೀತಿ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ. ಅದಕ್ಕೆ ಎಲ್ಲ ನಮ್ಮ ಗ್ರಾಮದ ನಮ್ಮ ಅಕ್ಕಪಕ್ಕದ ಗ್ರಾಮದ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು. ಪತ್ರಿಕಾಗೋಷ್ಠಿಯಲ್ಲಿ ಪಟೇಲ್ ಕೆಂಪೇಗೌಡರು, ಎ ನರಸಿಂಹಮೂರ್ತಿ, ಪಣಗಾರ್ ಸೋಮಶೇಖರ್, ಪಣಗಾರ್ ನಿಜಣ್ಣ ಹಾಗೂ ಇತರರು ಹಾಜರಿದ್ದರು. ಪ್ರಸನ್ನ ದುಡ್ಗುಣಿ ಅಮೋಕ್ ಟಿವಿ ಗುಬ್ಬಿ. ದಶಕಗಳಿಂದ ಮೂಲಭೂತ ಸೌಲಭ್ಯಗಳಲ್ಲದೆ ಪರಕೀಯರಂತೆ ವಾಸಿಸುತ್ತಿದ್ದ ಮಹಿಳೆಯೋರ್ವರನ್ನ ಗುರುತಿಸಿ ತಹಶೀಲ್ದಾರ್ ಸ್ವತಃ ಆಕೆಯ ಮನೆ ಬಾಗಿಲಿಗೆ ತೆರಳಿ ಅಗತ್ಯ ಸೌಲಭ್ಯಗಳನ್ನ ಕಲ್ಪಿಸಿಕೊಟ್ಟ ಮಾನವೀಯ ಸಂಗತಿಯೊಂದು ಗೌರಿಬಿದನೂರು ನಗರದಲ್ಲಿ ನಡೆದಿದೆ. ನಗರದ 11ನೇ ವಾರ್ಡ್ ಉಪ್ಪಾರ ಕಾಲೋನಿ ನಿವಾಸಿ ಸುಮಾರು 60 ವರ್ಷದ ಅಲುವೇಲಮ್ಮ ಸರ್ಕಾರದ ಸಕಲ ಸೌಲಭ್ಯಗಳಿಂದ ಹಲವು ವರ್ಷಗಳಿಂದ ಸಮಾಜದ ಮುಖ್ಯ ವಾಹಿನಿಗೆ ಬರಲು ಶ್ರಮಿಸುತ್ತಿದ್ದವು. ಈ ಮಹಿಳೆಯನ್ನು ಪತ್ತೆ ಹಚ್ಚಿದ ನಗರಸಭೆ ಸದಸ್ಯೆ ಶ್ರೀಮತಿ ಪುಣ್ಯವತಿ ಜಯನ ತಾಲೂಕು ಆಡಳಿತದ ಕಣ್ತೆರೆಸಲು ಇಲ್ಲಿನ ಕ್ರಿಯಾಶೀಲ ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ ಅವರನ್ನು ಸಂಪರ್ಕಿಸಿದ್ದರು. ಹಾಗಾಗಿ ವಿಷಯ ತಿಳಿದ ಕ್ಷಣಾರ್ಥದಲ್ಲಿ ಸ್ಥಳಕ್ಕೆ ಧಾವಿಸಿದ ತಹಶೀಲ್ದಾರ್ ಮಹಿಳೆಯನ್ನು ವಿಚಾರಿಸಿ ಆಕೆಗೆ ಅಗತ್ಯವಿದ್ದ ಪಡಿತರ ಚೀಟಿ, ಮತದಾನದ ಗುರುತಿನ ಚೀಟಿ ಹೀಗೆ ಮೂಲ ಸೌಲಭ್ಯಗಳನ್ನು ನೀಡುವ ಬಗ್ಗೆ ಸ್ಥಳದಲ್ಲಿ ಮಂಜೂರಾತಿ ಆದೇಶ ನೀಡಿದರು. ಏಕೆಂದರೆ ಈಕೆ ಸುಮಾರು ದಿನಗಳಿಂದ ಓಟೆ ಹಾಕಿಲ್ಲ, ನಾವು ಪ್ರಜೆ ಅನ್ನೋದಕ್ಕೆ ಭಾರತೀಯ ಪ್ರಜೆ ಅನ್ನೋದಕ್ಕೆ ದಾಖಲೆಯೇ ಇಲ್ಲ. ಆ ರೀತಿ ಆಕೆಗೆ ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಏನೊಂದು ಸವಲತ್ತು ಕೂಡ ಇಲ್ಲ, ಆಕೆ ಭಾರತೀಯಳು ಅನ್ನೋದಕ್ಕೆ ದಾಖಲೆಯೇ ಇಲ್ಲ. ಆಗ ನಾವು ಸುಮಾರು 2-3 ಸರಿ ವೋಟ್ ಐಡಿಗೆ ಅಪ್ಲೈ ಮಾಡಿದ್ವಿ, ಅದು ರಿಜೆಕ್ಟ್ ಆಯಿತು. ಸರಿಯಾದ ದಾಖಲೆ ಇಲ್ಲದಿದ್ದ ಕಾರಣ ಆಗ ನಮ್ಮ ಮನೆ ತಹಸೀಲ್ದಾರ್ ಹತ್ರ ಸಾಹೇಬ್ರ ಹತ್ರ ಹೇಳ್ದೆ ಈ ಥರ ಇದೆ ಸರ್, ದಯವಿಟ್ಟು ಮಾಡಿಕೊಡಿ ಅನ್ನೋದಕ್ಕೆ ಬಂದು ಪಾಪ ಇಡೀ ಕರ್ನಾಟಕದಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಇದೇ ಮೊದಲನೇ ಬಾರಿಗೆ ಅಂತ ಹೇಳ್ಬೋದು. ಏಕೆಂದರೆ ಈ ಥರ ಸೇವೆ ಮನೆ ಬಾಗಿಲಿಗೆ ಬಂದು ಅವರ ಅಹವಾಲು ಸಿಕ್ಕಿಸಿ ಸ್ವೀಕರಿಸಿ ಅವ್ರಿಗೇನು ವೋಟ್ ಐ ಡಿ ಇಲ್ಲಿ ಅಂತ ಪರೀಕ್ಷಣೆ ಮಾಡಿರೋದು ಮೋಸ್ಟ್ಲಿ ಮೊದಲನೇದಂತ ನಾನು ಹೇಳೋಕ್ಕೆ ಹೆಮ್ಮೆ ಆಗುತ್ತೆ. ಕರ್ನಾಟಕದಲ್ಲೇ ಇದೇ ರೀತಿ ದಯವಿಟ್ಟು ಯಾರ್ಯಾರಿಗೆ ಈ ಥರ ಅನಾನುಕೂಲ ಆಗಿದೆ ಅವ್ರನ್ನೆಲ್ಲ ಗುರುತಿಸಿ ಸಾಹೇಬ್ರಿಗೆ ಹೇಳಿದ್ರೆ ನಿಜವಾಗ್ಲೂ ಅವರು ಸಹಾಯ ಮಾಡ್ತಾರೆ ಅನ್ನೋ ನನ್ನ ಒಂದು ಅಭಿಪ್ರಾಯ. ಸರ್ಕಾರಿ ಸೌಲಭ್ಯ ವಂಚಿತರು ತಾಲೂಕಿನ ಯಾವುದೇ ಭಾಗದಲ್ಲಿರಲಿ ಅವರಿಗೆ ನ್ಯಾಯ ದೊರಕಿಸಿಕೊಡುವುದು ನನ್ನ ಕರ್ತವ್ಯ ಎನ್ನುವ ತಹಶೀಲ್ದಾರ್ ಕಾರ್ಯಚಟುವಟಿಕೆಯನ್ನು ಸಾರ್ವಜನಿಕರು ಮುಕ್ತ ಕಂಠದಿಂದ ಪ್ರಶಂಸಿಸಿದ್ದಾರೆ. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಅದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.